ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ಈ ಒಂದು ಸೆಷನಲ್ಲೇ ಲ್ಯಾಂಡ್ ಸರ್ವೇರ್ ಈ ಒಂದು ಎಕ್ಸಾಮ್ಗೆ ಯಾವ ರೀತಿ ಪ್ರಿಪ್ರೇಷನ್ ಮಾಡಿ ಈ ಒಂದು ಎಕ್ಸಾಮನ್ನು ಕ್ರ್ಯಾಕ್ ಮಾಡ್ಬೋದು ಈಗ ನಿಮ್ಮ ಹತ್ರ ಇರೋದು ಟೋಟಲ್ ಹಂಡ್ರೆಡ್ ಡೇಸ್ ಓಕೆನಾ ಅಂದರೆ ಆಲ್ಮೋಸ್ಟ್ ಆಲ್ ತ್ರೀ ಮಂತ್ಸ್ ಇದೆ ನಿಮ್ಮ ಹತ್ರ ತ್ರೀ ಮಂತ್ಸ್ ಅಂದರೆ ಈಗ ಏಪ್ರಿಲ್ ಟಲ್ ಇವತ್ತು ಓಕೆನಾ ಎಕ್ಸಾಮ್ ಯಾವಾಗಿದೆ ಜುಲೈ ಟ್ವೆಂಟಿ ಆ್ಯಂಡ್ ಟ್ವೆಂಟಿ ಒನ್ ಅಂದರೆ ಮೇನ್ ಎಕ್ಸಾಮ್ ಇರೋದು ಟ್ವೆಂಟಿ ಒನ್ಗೆ ಟ್ವೆಂಟಿಗೆ ಕಡ್ಡಾಯ ಕನ್ನಡ ಅಂದರೆ ಮೇ ಜೂನ್ ಜುಲೈ ಅಂದರೆ ಮೂರು ತಿಂಗಳ ಅವಧಿ ಅಂದರೆ ಟೋಟಲ್ ಹಂಡ್ರೆಡ್ ಡೇಸ್ ಹಂಡ್ರೆಡ್ ಡೇಸ್ ಈ ಒಂದು ದಿನಗಳಲ್ಲಿ ಯಾವ ರೀತಿ ಈ ಒಂದು ಭೂಮಾಪಕರ ಹುದ್ದೆಗೆ ಅಧ್ಯಯನ ಮಾಡಿದ್ದಲ್ಲಿ ನಿಮಗೆ ಈ ಒಂದು ಹುದ್ದೆ ದೊರಕಲಿದೆ ಸೊ ಫ್ರೆಂಡ್ಸ್ ಇಲ್ಲಿ ನೋಡಿ ಈ ಒಂದು ವಿಡಿಯೋದಲ್ಲಿ ನಿಮಗೆ ಯಾವ ಒಂದು ವಿಷಯಕ್ಕೆ ಯಾವ ಒಂದು ಬುಕ್ ರೆಫರ್ ಮಾಡಿದಾಗ ಯಾವ ರೀತಿ ಓದಿದಾಗ ಮತ್ತು ಈ ಒಂದು ಮ್ಯಾಕ್ಸಿಮಮ್ ಆಗಿ ಸ್ಪೆಸಿಫಿಕ್ ಪೇಪರ್ಗೆ ಅಂದರೆ ಈ ಒಂದು ಮ್ಯಾಥ್ಸ್ ಮ್ಯಾಕ್ಸಿಮಮ್ ಕವರ್ ಆಗ್ತದಲ್ಲ ಸೆವೆಂಟಿ ಪರ್ಸೆಂಟೇಜು ಸೆವೆಂಟಿ ಪರ್ಸೆಂಟೇಜ್ ಮೆಥಮೆಟಿಕ್ಸ್ ಇದು ಆಗುತ್ತೆ ಕವರ್ ಇಲ್ಲಿ ಸೆಕೆಂಡ್ ಪೇಪರಲ್ಲಿ ಸೊ ಇದನ್ನು ಈ ಒಂದು ಮ್ಯಾಥೆಮೆಟಿಕ್ಸ್ ಪೇಪರನ್ನು ಯಾವ ರೀತಿ ಓದಿದ್ದಲ್ಲಿ ಯಾವ ಒಂದು ಬುಕ್ಗಳ ಯಾವ ಒಂದು ವಿಡಿಯೋಗಳ ಒಂದು ರೆಫರ್ ಮಾಡಿದ್ದಲ್ಲಿ ನೀವು ಈ ಒಂದು ಹುದ್ದೆಯನ್ನು ಪಡೆಯುವಿರಿ ಅಂತ ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಓಕೆನಾ ಸೊ ನಾನಿಲ್ಲಿ ಹೇಳುವ ಒಂದು ಈ ಬುಕ್ಗಳಾಗಲಿ ವಿಡಿಯೋಗಳಾಗಲಿ ಇದು ಆ್ಯಸ್ ಪರ್ ಮೈ ಎಕ್ಸ್ಪೀರಿಯನ್ಸ್ ಅಷ್ಟೇ ಓಕೆನಾ ಸೊ ದೀಸ್ ಬುಕ್ಸ ಆ್ಯಂಡ್ ದೀಸ್ ವೀಡಿಯೋಸ್ ಆರ್ ಬೆಸ್ಟ್ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಯಾಕೆಂದರೆ ಇಲ್ಲಿ ನಾರ್ಮಲಾಗಿ ಎಲ್ಲರೂ ಜಿ ಕೆ ಮಾಡೇ ಮಾಡ್ತೀರಾ ಓಕೆನಾ ಬಟ್ ಈ ಒಂದು ಸ್ಪೆಸಿಫಿಕ್ ಪೇಪರ್ ಇದೆಯಲ್ಲ ಅದು ವೆರಿ ಇಂಪಾರ್ಟೆಂಟು ಟೋಟಲಾಗಿ ಎಷ್ಟು ಇದು ಟೂ ಹಂಡ್ರೆಡ್ ಮಾರ್ಕ್ ಇರುತ್ತೆ ಇದು ಟೂ ಹಂಡ್ರೆಡ್ ಮಾರ್ಕ್ ಇರುತ್ತೆ ಟೋಟಲ್ ಫೋರ್ ಹಂಡ್ರೆಡು ಇಲ್ಲಿ ನೀವು ಸ್ಕೋರ್ ಮಾಡ್ತೀರಾ ಮಿನಿಮಮ್ ಮಿನಿಮಮ್ ಅಂದರು ಮೋರ್ ದ್ಯಾನ್ ಹಂಡ್ರೆಡ್ ಮಾಡ್ತಾರೆ ಆಟ್ಲೀಸ್ಟ್ ಇಲ್ಲ ಒನ್ ಫೋರ್ಟಿ ಒನ್ ಫಿಫ್ಟಿ ಮಠ ಮಾಡ್ತಾರೆ ಆದರೆ ಸ್ಪೆಸಿಫಿಕ್ ಪೇಪರಲ್ಲಿ ಮೋರ್ ದ್ಯಾನ್ ಹಂಡ್ರೆಡ್ ಯಾವ ರೀತಿ ಮಾಡಬೇಕು ಯಾವ ಥರ ಮಾಡಿದ್ರೆ ನಿಮಗೆ ಈ ಒಂದು ಲ್ಯಾಂಡ್ ಸರ್ವೇರಲ್ಲಿ ನೀವು ಟಾಪ್ ಒಂದು ಅಂಕಗಳಲ್ಲಿ ಬರುವಿರಾ ಯಾಕೆಂದರೆ ಫ್ರೆಂಡ್ಸ್ ಟೋಟಲ್ ಹುದ್ದೆಗಳು ಎಷ್ಟು ಟೂ ಸಿಕ್ಸ್ಟಿ ಫೋರ್ ಓಕೆನಾ ನೋಡಿ ಹುದ್ದೆಗಳನ್ನು ಅಷ್ಟೊಂದು ಕಮ್ಮಿನೂ ಇಲ್ಲ ಅಷ್ಟೊಂದು ಹೆಚ್ಚಿಗೆನೂ ಇಲ್ಲ ಒಂದು ಮಿಡಲ್ ಲೆವೆಲ್ ರೇಂಜಲ್ಲಿದೆ ಓಕೆನಾ ಒಂದು ಸಾವಿರ ಹುದ್ದೆಗಳಿದ್ದರೆ ಒಂದು ಭಯಪಡೋ ಅಗತ್ಯ ಇರಲಿಲ್ಲ ಯಾಕೆಂದರೆ ಇಲ್ಲ ಹುದ್ದೆಗಳು ಚೆನ್ನಾಗಿದ್ದಾವೆ ಸೊ ನಾವು ಈಜಿಯಾಗಿ ಫೈಟ್ ಮಾಡ್ಬೋದು ಅಂತ ತಿಳ್ಕೊಬೋದಾಗಿತ್ತು ಬಟ್ ಇಲ್ಲಿ ಹುದ್ದೆಗಳು ಒಂದು ಸ್ವಲ್ಪ ಲಿಮಿಟೆಡ್ ಇದ್ದಂಗೆ ಇದ್ದಾವೆ ಟೂ ಸಿಕ್ಸ್ಟಿ ಫೋರ್ ಓಕೆನಾ ಸೊ ನೀವು ಸ್ವಲ್ಪ ಸ್ಟ್ರಾಂಗಾಗಿ ಈ ಒಂದು ಜಿ ಯೊಂದಿಗೆ ಈ ಒಂದು ಸ್ಪೆಸಿಫಿಕ್ ಪೇಪರ್ ಎಲ್ಲರೂ ನೆಗ್ಲೆಕ್ಟ್ ಮಾಡ್ತಾರೆ ಯಾಕೆಂದರೆ ಜಿ ಕೆ ಪೇಪರ್ ನಾರ್ಮಲಾಗಿ ಎಲ್ಲ ಒಂದು ಪರೀಕ್ಷೆಗಳಿಗೆ ಕಾಮನ್ ಸೊ ಎಲ್ಲರೂ ಜಿ ಕೆ ಓದಿ ಓದ್ತಾರೆ ಆದರೆ ಮೇನ್ ಇರೋದು ಯಾವುದು ಈ ಸ್ಪೆಸಿಫಿಕ್ ಪೇಪರಲ್ಲೇ ಈ ಒಂದು ಸ್ಪೆಸಿಫಿಕ್ ಪೇಪರಲ್ಲಿ ಯಾರು ಒಂದು ಚೆನ್ನಾಗಿ ಅಂಕನ ಪಡಿತಾರಲ್ಲ ಸೊ ಅವ್ರದ್ದು ಸೆಲೆಕ್ಷನ್ ಗ್ಯಾರಂಟಿ హోదా సో ఈ ఒం స్పెసిఫిక్ పేపర ఏమేం బరుత మెథెమెటిక్సు ఓకేనా మెథెమెటిక్సు సెవెంటీ పర్సెంటు ఫిజిక్సు ట్వెంటీ పర్సెంటు ఓకేనా నెక్స్ట్ యాదప్ప జయోగ్రఫి ఓకే జోగ్రఫి జ్రఫి ఎటు టెన్ సో మ్యాక్సిమమ్ రోల్ ఈ మెథమెటిక్సు ಯಾಕೆಂದರೆ ಫಿಸಿಕ್ಸು ಜೋಗ್ರಫಿ ನಿಮ್ಗೆ ನಾರ್ಮಲಾಗಿ ಜಿ ಕೆ ಎಕ್ಸಾಮಲ್ಲಿ ಕವರ್ ಆಗ್ತದೆ ಓಕೆನಾ ಬಟ್ ಮ್ಯಾಥಮೆಟಿಕ್ಸ್ ಇದು ಹೊಸದಾಗಿದೆ ಅಂದರೆ ಇದರಲ್ಲಿ ಅಪ್ಟಿಟ್ಯೂಡು ಮೆಂಟಲ್ ಅಬಿಲಿಟಿ ಆ ಥರ ಅಲ್ಲ ಇರ್ತಾವೆ ಕೆಲವೊಂದು ಪ್ರಾಬ್ಲಮ್ಸು ಬಟ್ಟು ನಿಮಗೆ ಒಂದು ಟೆಂತ್ ಲೆವೆಲ್ ಎಕ್ಸಾಮ್ ಇದೆಯಲ್ಲ ಅಂದರೆ ಕ್ಲಾಸ್ ಟೆಂತು ಪಿ ಯು ಸಿ ಫಸ್ಟ್ ಇಯರ್ ಸೆಕೆಂಡ್ ಇಯರಲ್ಲಿ ಆ ಒಂದು ಬೇಸಿಸ್ ಮೇಲೆ ಕ್ಲಾಸ್ ಟೆಂತ್ ಬೇಸಿಸ್ ಮೇಲೆ ಆ ಒಂದು ಮ್ಯಾಥ್ಸ್ಗಳನ್ನು ಕೇಳ್ತಾರೆ ಫಾರ್ ಎಕ್ಸಾಂಪಲ್ ಅಲ್ಲಿ ಮೈಟ್ರಸ್ಸು ಎಕ್ವಿಷನು ಇಕ್ವಿಷನು ಥೇರಮು ಏರಿಯಾ ಓಕೆನಾ ಮತ್ತು ಸಿಕ್ವೆನ್ಸ್ ಸಿರೀಸು ಪ್ರೊಬ್ಯಾಬಿಲಿಟಿ ಪರ್ಮಿಟೇಷನ್ ಕಾಂಬಿನೇಷನು ಓಕೆನಾ ಈ ಥರದ ಒಂದು ಈ ಚಾಪ್ಟರ್ಗಳನ್ನು ನೀವು ನೋಡ್ಬೋದು ಈಗ ಮೊದಲಿಗೆ ಜಿ ಕೆ ಪೇಪರ್ಗೆ ಹೋಗೋಣ ಓಕೆನಾ ಇಲ್ಲಿ ಮೊದಲಿಗೆ ನಿಮಗೊಂದು ಶ ಈ ಒಂದು ಎಕ್ಸಾಮ್ ಪ್ಯಾಟರ್ನನ್ನು ತಿಳಿಸ್ಕೊಡ್ತೀನಿ ಆಮೇಲೆ ಜಿ ಕೆ ಪೇಪರನ್ನು ಈ ಒಂದು ಜಿ ಕೆ ಪೇಪರಲ್ಲೇ ಯಾವ ಯಾವ ವಿಷಯಕ್ಕೆ ಯಾವ ಯಾವ ಒಂದು ಬುಕ್ಗಳನ್ನು ಓದಿದರೆ ಉತ್ತಮ ಅಂತ ಅದನ್ನು ಹೇಳ್ಕೊಡ್ತೀನಿ ನೆಕ್ಸ್ಟು ಕೊನೆಯದಾಗಿ ಸ್ಪೆಸಿಫಿಕ್ ಪೇಪರನ್ನು ಯಾವ ರೀತಿ ಪ್ರಿಪ್ರೇಷನ್ ಮಾಡಬೇಕು ಅದನ್ನು ಇಂಪಾರ್ಟೆಂಟಾಗಿ ತಿಳಿಸ್ಕೊಡ್ತೀನಿ ಸೊ ವಿಡಿಯೋ ಸ್ವಲ್ಪ ಸ್ಕಿಪ್ ಮಾಡಿದ್ರೆ ತಪ್ಪದೇ ನೋಡಿ ಓಕೆನಾ ಗ್ಯಾರಂಟಿ ಈ ಒಂದು ಹಂಡ್ರೆಡ್ ಡೇಸಲ್ಲಿ ಈ ಲ್ಯಾಂಡ್ ಸರ್ವೇ ಎಕ್ಸಾಮನ್ನು ನೀವು ಪಡೆದೇ ತೀರುತ್ತೀರ ಅಂತ ಒಂದು ಇವತ್ತೇ ಒಂದು ನಿಮಗೆ ಒಂದು ಒಂದು ಪ್ರಮಾಣ ವಚನವನ್ನು ಸ್ವೀಕರಿಸಿ ಪ್ರಮಾಣ ವಚನ ಅಂದರೆ ಏನಪ್ಪ ಈಗ ನೀವು ನಿಮ್ಮ ಒಂದು ಹುದ್ದೆಗೆ ನೀವು ಅಪ್ಲೈ ಮಾಡುವ ಒಂದು ಹುದ್ದೆಗೆ ಸೀರಿಯಸ್ನೆಸ್ಸೇ ತೋರಿಸಲಿಲ್ಲ ಅಂದರೆ ಆ ಒಂದು ಹುದ್ದೆ ನಿಮಗೆ ನಿಮ್ಮ ಹತ್ರನೇ ಸುಳಿಯೋದಿಲ್ಲ ಸುಳಿಯೋದಿಲ್ಲ ಅಂದ್ರೇನು ನೀವು ಪ್ರಾಮಾಣಿಕವಾಗಿ ನಿಮ್ಮ ಒಂದು ಲೆವ ನಿಮ್ಮ ಒಂದು ಬೆಸ್ಟ್ ಲೆವೆಲನ್ನು ನೀವು ಕೊಟ್ಟರೆ ಅಂದರೆ ಆ ಒಂದು ನಿಮ್ಮ ಒಂದು ಪ್ರಯತ್ನಕ್ಕೆ ಫಲ ಫಲಶಿಕೆ ಸಿಗ್ತದೆ ಓಕೆನಾ ಸೊ ಇಲ್ಲಿ ಮೊದಲನೇದಾಗಿ ಒಂದು ಸ್ವಲ್ಪ ಪ್ಯಾಟರ್ನ್ ಆಫ್ ಎಕ್ಸಾಮನ್ನು ಬರೋಣ ಬನ್ನಿ ನೀವು ಇಲ್ಲಿ ನೋಡ್ಬೋದು ಪ್ರ್ಯಾನ್ಸ್ ನಾರ್ಮಲಾಗಿ ಸಾಮಾನ್ಯ ಪತ್ರಿಕೆ ಅಂದರೆ ಜಿ ಕೆ ನಿರ್ದಿಷ್ಟ ಪತ್ರಿಕೆ ಅಂದರೆ ಇದು ಸ್ಪೆಸಿಫಿಕ್ ಪೇಪರ್ ಓಕೆನಾ ಇಲ್ಲೇ ಇದರಲ್ಲಿ ಹಂಡ್ರೆಡ್ ಕ್ವೆಶನ್ಸ್ ಇರ್ತವೆ ಇದರಲ್ಲಿ ಹಂಡ್ರೆಡ್ ಕ್ವೆಶನ್ಸ್ ಇರ್ತವೆ ಅಂದರೆ ಪ್ರತಿಯೊಂದು ಕ್ವಶನ್ಗೆ ಎರಡು ಅಂಕಗಳಿರ್ತವೆ ಸೊ ಇದು ಟೂ ಹಂಡ್ರೆಡ್ ಆಗುತ್ತೆ ಸೊ ಇಲ್ಲಿ ಎಷ್ಟು ಮಾರ್ಕ್ಗಳನ್ನು ತೆಗೆದುಕೊಂಡಾಗ ನೀವು ಸೆಲೆಕ್ಷನರ್ ಅಂತ ಇಲ್ಲಿ ನಾನು ತಿಳಿಸ್ಕೊಡ್ತೀನಿ ನೋಡಿ ನೀವು ಮಿನಿಮಮ್ ಅಂದ್ರೂ ಈ ಟೂ ಹಂಡ್ರೆಡ್ ಮಾರ್ಕಲ್ಲಿ ಓಕೆನಾ ಟೂ ಹಂಡ್ರೆಡ್ ಮಾರ್ಕಲ್ಲಿ ಅಂದರೆ ಒಂದು ಸೇಪರ್ ಸೈಡ್ ಹೇಳ್ತೀನಿ ನಾನು ಓಕೆನಾ ಸೇಪರ್ ಸೈಡ್ ಯಾಕಂದರೆ ಇಲ್ಲಿ ಈ ಒಂದು ಪತ್ರಿಕೆಗೆ ಓಕೆನಾ ಯಾಸ್ ಪರ್ ದ ಪ್ರೀವಿಯಸ್ ಎಕ್ಸಾಮಿನೇಷನ್ ಬೈ ದ ಏನಪ್ಪ ಈ ಒಂದು ಕೆ ಅಂತ ಏನು ಈ ಲೆಸನ್ ಅರಿವೇ ಇತ್ತು ಅವಾಗ ನೆಗೆಟಿವ್ ಇದ್ದಿದ್ದಿಲ್ಲ ಸೊ ಬಟ್ ಈ ಇಂದ ಕೆ ಪಿ ಎಸ್ ಸಿ ಕಂಡಕ್ಟ್ ಮಾಡ್ತಾಯಿದೆ ಸೋ ಇಲ್ಲಿ ನೆಗೆಟಿವ್ ಮಾರ್ಕ್ಗಳು ಬರ್ತಾವಂತ ನಮಗೆ ಗೊತ್ತಿಲ್ಲ ಓಕೆನಾ ಸೋ ಈಗಿಲ್ಲಿ ನಾನೇನು ಹೇಳ್ತೀನಿ ನಿಮಗೆ ಇಲ್ಲಿ ಟೂ ಅಂಡ್ರೆಡ್ಗೆ ಆಟ್ಲೀಸ್ಟ್ ಒಂದು ನೆಗೆಟಿವ್ ಮಾರ್ಕಿಂಗ್ ಇರಲಿಲ್ಲ ಅಂದ್ರೆ ನೆಗೆಟಿವ್ ಮಾರ್ಕಿಂಗ್ ಇರಲಿಲ್ಲ ಅಂದ್ರೆ ಒನ್ ಫೋರ್ಟಿ ಟು ಒನ್ ಫಿಫ್ಟಿ ಒನ್ ಫಿಫ್ಟಿ ರೇಂಜಲ್ಲಿ ತೆಗೆದುಕೊಂಡ್ರೆ ಅಂದರೆ ನಾನು ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಪೋಸ್ಟ್ಗಳು ಎಷ್ಟಪ್ಪ ಟು ಸಿಕ್ಸ್ಟಿ ಫೋರ್ ಇದ್ದಾವೆ ಇದು ನಾನು ಹೇಳ್ತಾ ಇರೋದು ಜನರಲ್ ಮೆರಿಟು ಜಿ ಎಮ್ಗೆ ಉಳಿದ ಒಂದು ಒ ಬಿ ಸಿ ಎಸ್ ಸಿ ಎಸ್ ಟಿ ಓಕೆ ಹ್ಯಾಂಡಿಕ್ಯಾಪು ವುಮೆನು ಇವರಿಗೆ ಇದಕ್ಕಿಂತ ಕಡಿಮೆ ನಿಲ್ಲುತ್ತೆ ಹೈಯೆಸ್ಟ್ ಅಂದರೆ ಜಿ ಎಮ್ಮು ಸೊ ಇಲ್ಲಿ ನಾನು ಜಿ ಎಮ್ಗೆ ಹೇಳ್ತಾ ಇದ್ದೀನಿ ಓಕೆನಾ ಅಂದರೆ ಇದು ಪತ್ರಿಕೆ ಒಂದಕ್ಕೆ ಹೇಳ್ತಾ ಇದ್ದೀನಿ ಕಟ ಫೈನಲ್ ಆಗಿ ಹೇಳ್ತೀನಿ ನಿಮಗೆ ಮತ್ತು ಇಲ್ಲಿ ಒಂದು ಆ್ಯಟ್ಲೀಸ್ಟು ಒನ್ ಎಷ್ಟಪ್ಪ ಒನ್ ಟ್ವೆಂಟಿ ಒನ್ ತರ್ಟಿ ಅಥವಾ ಒನ್ ತರ್ಟಿ ಮಠ ತೊಗೊಂಡ್ರೆ ಅಂದರೆ ಟೋಟಲಾಗಿ ಫೋರ್ ಹಂಡ್ರೆಡ್ ಔಟ್ ಆಫ್ ಫೋರ್ ಹಂಡ್ರೆಡ್ ಔಟ್ ಆಫ್ ಇಲ್ಲಿ ನೋಡ್ರಿ ಫೋರ್ ಹಂಡ್ರೆಡ್ ಔಟ್ ಆಫ್ ನೆಕ್ಸ್ಟ್ ಪಾ ಟೂ ಸಿಕ್ಸ್ಟಿ ಟು ಟೂ ಏಯ್ಟಿ ಅಥವಾ ಈ ಒಂದು ತ್ರೀ ಹಂಡ್ರೆಡ್ ರೇಂಜಲ್ಲಿ ಅಥವಾ ನಾನು ಬೆಟರ್ ಹೇಳ್ತಾಯಿದ್ದೀನಿ ಒಂದು ತ್ರೀ ಹಂಡ್ರೆಡ್ ರೇಂಜಲ್ಲಿ ಬಂದರೆ ಫೋರ್ ಹಂಡ್ರೆಡ್ಗೆ ಇದು ವಿದೌಟ್ ನೆಗೆಟಿವ್ ಮಾರ್ಕಿಂಗು ಓಕೆನಾ ಇಫ್ ಸಪೋಸ್ ನೆಗೆಟಿವ್ ಮಾರ್ಕಿಂಗ್ ಇದ್ದರೆ ಮೋರ್ ದ್ಯಾನ್ ಟೂ ಫಿಫ್ಟಿ ಟೂ ಫಿಫ್ಟಿ ಪ್ಲಸ್ ಔಟ್ ಆಫ್ ಫೋರ್ ಹಂಡ್ರೆಡ್ ಇದು ಇಫ್ ಸಪೋಸ್ ಏನು ನೆಗೆಟಿವ್ ಇದ್ದರೆ ಇದು ಸೇಪರ್ ಸೈಡು ಓಕೆನಾ ನಾನು ಏನು ಹೇಳ್ತಾ ಇದ್ದೀನಿ ಇದು ಯಾಕೆ ಹೇಳ್ತಾ ಇದ್ದೀನಪ್ಪ ಅಂದರೆ ನಿಮಗೊಂದು ಐಡಿಯಾ ಸಿಗುತ್ತೆ ಎಷ್ಟು ಮಾರ್ಕ್ ತಗೊಂಡಾಗ ನಂದು ಸೆಲೆಕ್ಷನ್ ಪಕ್ಕಾ ಅಂತ ಓಕೆನಾ ಈಗ ಬನ್ನಿ ಯಾವ ಒಂದು ವಿಷಯಕ್ಕೆ ಯಾವ ಒಂದು ಬುಕ್ಗಳನ್ನು ನೀವು ರೆಪಾಯ್ ಮಾಡ್ಬೋದು ಅಂತ ಇಲ್ಲಿ ತಿಳಿಸ್ಕೊಡ್ತೀನಿ ನೋಡಿ ನೀವಿಲ್ಲಿ मोदी की जनरल पेपरल नोड़ रि बरत जनरल पेपरल इट कवर्स कवर् जवरींग द जनरल नॉलेज आफ टापि रिटिंग टू करे इवेंट्स जनरल सैनस् एंड मैटर्स आफ एव्रिडे एंड प्रैक्टिकल नॉलेज ऐस मे बी एक्सपेक्टेड आफ ए पर्सन हू हाज पास दिसक्रेब्ड क्वालिफयिंग एक्सामेशन ऐन आवश्यकता ಇಲ್ಲಿ ನಾನು ನಿಮ್ಗೆ ಹೇಳ್ತೀನಿ ಜಸ್ಟ್ ಇಲ್ಲಿ ಶೇವ್ ಮಾಡ್ಕೊಳ್ಳಿ ಇಲ್ಲಿ ಮೊದಲನೇದಾಗಿ ಜಿ ಕೆ ಇಲ್ಲಿ ಏನೇನು ಬರ್ತದಪ್ಪ ಅಂದ್ರೆ ಏನು ಬರ್ತದೆ ಜಿ ಕೆ ಇಲ್ಲಿ ಹಿಸ್ಟ್ರಿ ಬರುತ್ತೆ ಓಕೆನಾ ಸೆಕೆಂಡ ಜೋಗ್ರಫಿ ಬರುತ್ತೆ జియోగ్రఫీ ఓకేనా నెక్స్ట్ యాదు ఇండియన్ కాన్స్టిట్యూషన్ ఇండియన్ ఇండియన్ కాన్స్టిట్యూషన్ ఓకేనా భారతదేశ సంవిధాన ఓకేనా నెక్స్ట్ ఎకనామిక్స్ ఎకనామిక్స్ మే కరెంట్ అఫేర్స్ ఇది ఇదేను ಇದಕ್ಕಾಯ್ತದ್ದು ಜಸ್ಟ್ ಫಾರ್ ಜಿ ಕೆ ಪೇಪರ್ ಓಕೆನಾ ಸೊ ಇಲ್ಲಿ ನೀವು ಯಾವ ಒಂದು ಪುಸ್ತಕಗಳನ್ನು ಓದಬೇಕಿಲ್ಲಿ ಅದನ್ನ ಇಲ್ಲಿ ಹೇಳ್ತೀನಿ ನೋಡಿ ಈಗ ಈ ಒಂದು ಹಿಸ್ಟ್ರಿಗೆ ನಾರ್ಮಲಾಗಿ ನಿಮಗೆ ಹೇಳ್ತಾರೆ ಕೆ ಸದಾಶಿವ ಸದಾಶಿವ ಅಂತ ಇದೆ ಕೆ ಸದಾಶಿವನ್ ತುಂಬ ಚೆನ್ನಾಗಿರೋದು ಅತಿ ಆಳವಾದ ಒಂದು ಪುಸ್ತಕ ಅಂದರೆ ಇದು ಐ ಎಸ್ ಕೂಡ ಯೂಸ್ ಮಾಡ್ತಾರೆ ಬಟ್ ನಾನು ನಿಮಗೆ ಇದು ಓದವರು ತುಂಬ ಒಳ್ಳೆಯದು ಯಾಕಂದರೆ ಎವ್ರಿ ನಾಲೆಜ್ ಅವರು ತಗೋತಾರೆ ಬಟ್ ಇನ್ನೂ ಯಾರು ಓದಿಲ್ಲಪ್ಪ ಇನ್ನೂ ಯಾರು ಸ್ಟಾರ್ಟ್ ಮಾಡಿಲ್ಲ ಇನ್ನೂ ಯಾರಿಗೆ ಹಿಸ್ಟ್ರಿನೇ ಗೊತ್ತಿಲ್ಲ ಅಂತ ಹೇಳಿದ್ರೆ ನೀವು ಏನು ಮಾಡಬೇಕು ಅವರು ಹಿಸ್ಟ್ರಿಗೆ ಏನು ಏನು ತೊಗೋಬೇಕಪ್ಪ ಹಿಸ್ಟ್ರಿಗೆ ಕೆ ಎಂ ಸುರೇಶ್ ಅಂತ ಒಂದು ಬುಕ್ಸ್ ಬುಕ್ ಸಿಗುತ್ತೆ ಓಕೆನಾ ಕೆ ಎಮ್ ಸುರೇಶ್ ಅಂತ ಒಂದು ಬುಕ್ಸ್ ಸಿಗುತ್ತೆ ನಾರ್ಮಲಾಗಿ ಕೆ ಎಮ್ ಸುರೇಶ್ ಅವ್ರದ್ದು ಎಲ್ಲ ಬುಕ್ಗಳು ಎಲ್ಲ ಒಂದು ವಿಷಯಗಳಲ್ಲಿ ಸಿಗ್ತಾವೆ ಎಲ್ಲ ಒಂದು ತುಂಬ ಒಳ್ಳೆಯದು ಇಲ್ಲಾನು ನಾನು ಹೇಳೋದು ಯಾವುದೇ ಒಂದು ಯಾರದೇ ಒಂದು ಪೂರ್ಫಲ್ಲಿ ಹೇಳ್ತಾ ಇಲ್ಲ ನಾನು ಬುಕ್ ಯಾಕೆಂದರೆ ಆ್ಯಸ್ ಪರ್ ಮೈ ನಾಲೇಜ್ ಈ ಒಂದು ಎಲ್ಲ ಬುಕ್ಗಳು ಅಂತ ನಾನು ಒಂದು ಇಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಆಮೇಲೆ ಜೋಗ್ರೂಪಿಗೆ ಜೋಗ್ರಪಿಗೆ ಜೋಗ್ರಪಿ ಕೂಡ ಕೆ ಎಂ ಸುರೇಶ್ ಒಳ್ಳೆಯದು ಮತ್ತು ಅದರ ಜೊತೆ ಜೊತೆಯಾಗಿ ರಂಗನಾಥ್ ರಂಗನಾಥ್ ಅಂತ ಬರುತ್ತೆ ಆ ಒಂದು ಬುಕ್ ಕೂಡ ನೀವು ಯೂಸ್ ಮಾಡ್ಬೋದು ಇಲ್ಲಿ ಬೇಕಿದ್ರೆ ನಿಮಗೆ ಸದಾಶಿವ ಅಂತಲೂ ಬರಿತೀನಿ ಓಕೆನಾ ಸದಾಶಿವ ನೆಕ್ಸ್ಟು ಏನಪ್ಪ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಭಾರತ ಸಂವಿಧಾನ ಇದಕ್ಕೆ ಗಂಗಾಧರ್ ಪಿ ಎಸ್ ಗಂಗಾಧರ್ ಅಂತ ಒಬ್ಬ ಒಳ್ಳೆಯ ಒಂದು ಸಂವಿಧಾನ ಒಂದು ಬರೆದವರು ಚೆನ್ನಾಗಿ ಒಂದು ಈ ಪುಸ್ತಕದಲ್ಲಿ ಸಂವಿಧಾನವನ್ನು ತಿಳಿಸ್ಕೊಟ್ಟಿದ್ದಾರೆ ಸೊ ಇದು ಸ್ವಲ್ಪ ತುಂಬ ಡೀಪ್ ಇದೆ ನಿಮಗೆ ನಾರ್ಮಲ್ ಬೇಕಂದ್ರೆ ಬೆಟರ್ ನೀವು ಮತ್ತೆ ಕೆ ಎಮ್ ಸುರೇಶ್ಗೆ ಹೋಗ್ಬೋದು ಓಕೆನಾ ಆಮೇಲೆ ಎಕನಾಮಿಕ್ಸ್ಗೆ ಎಕನಾಮಿಕ್ಸ್ಗೆ ಗರ್ಣಿ ಎನ್ ಕೃಷ್ಣಮೂರ್ತಿ ನಾನು ರೀಸೆಂಟಾಗಿ ಒಂದು ಪುಸ್ತಕವನ್ನು ನೋಡಿದ್ದೀನಿ ಗರ್ಣಿ ಕೃಷ್ಣಮೂರ್ತಿ ಅಂತ ಓಕೆನಾ ತುಂಬ ಚೆನ್ನಾಗಿ ಬರೆದಿದ್ದಾರೆ ಮತ್ತು ಅವರು ತುಂಬ ಒಂದು ವಿಡಿಯೋಗಳು ಸಿಗ್ತವೆ ಈ ಒಂದು ಕೆಲವೊಂದು ಚಾನೆಲ್ಗಳನ್ನು ನೋಡ್ಬೋದು ನೀವು ಯೂಟ್ಯೂಬ್ದಲ್ಲಿ ಅವರು ಗರ್ಣಿ ಎನ್ ಕೃಷ್ಣಮೂರ್ತಿದು ಓಕೆನಾ ವಿಜಯಭವ ನೋಡ್ಬೋದು ಅಥವಾ ಸಾಧನೆ ಅಕಾಡೆಮಿ ನೋಡ್ಬೋದು ಓಕೆನಾ ಈ ಒಂದು ವಿಡಿಯೋಗಳು ತುಂಬ ಚೆನ್ನಾಗಿದ್ದಾವೆ ನಾನಾದರೂ ಕೂಡ ಮ್ಯಾಕ್ಸಿಮಮ್ ಆಗಿ ನಾಲೆಜ್ ಇವರಿಂದ ತೆಗೆದುಕೊಂಡಿದ್ದು ಓಕೆನಾ ತುಂಬ ಚೆನ್ನಾಗಿ ಹೇಳ್ತಾರೆ ತುಂಬ ಚೆನ್ನಾಗಿ ಲೆಕ್ಚರ್ ಮಾಡ್ತಾರೆ ಓಕೆನಾ ನೆಕ್ಸ್ಟ್ ಕರೆಂಟ್ ಅಫೇರ್ಸು ಇದನ್ನು ನೀವು ಡೈಲಿ ಸ್ಪರ್ಧಾ ವಿಜೇತ ಸ್ಪರ್ಧಾ ವಿಜೇತ ಮ್ಯಾಗ್ಝಿನ್ ಓದಬೇಕು ಮತ್ತು ಜಿ ಕೆ ಟುಡೇ ಅಂತ ಒಂದು ಸೈಟ್ ಬರುತ್ತೆ ಜಿ ಕೆ ಡೇ ಆ ಒಂದು ಸೈಟನ್ನು ಕೂಡ ಫಾಲೋ ಮಾಡಬಾರ್ದು ಓಕೆನಾ ಇದಕ್ಕೆ ಕಾಮನಾಗಿ ಒಂದು ಸಿಂಪಲ್ ಹೇಳ್ತೀನಿ ಇಷ್ಟಕ್ಕೆಲ್ಲ ಈ ಒಂದು ಎಲ್ಲ ಬುಕ್ ನಿಮ್ಗೆ ತೋರೋದು ಆಗಲಿಲ್ಲ ಅಂದರೆ ಬೆಟರ್ 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 ಅಂದರೆ ನೀವು ಎನ್ ಸಿ ಆರ್ ಟಿ ಅಥವಾ ಅಥವಾ ಈ ಸ್ಟೇಟ್ ಲೆವೆಲ್ದು ಕರ್ನಾಟಕ ಸ್ಟೇಟ್ ಗೌರ್ಮೆಂಟ್ದು ಸಿಕ್ಸ್ತ್ ಟು ಟೆಂತ್ ಆ್ಯಂಡ್ ಕೆಲವೊಂದು ಎಲೆವೆಂತ್ ಆ್ಯಂಡ್ ಟ್ವೆಲ್ತ್ ಈ ಬುಕ್ಗಳನ್ನು ನೀವು ನಿಮ್ಮ ಹತ್ರ ಇದ್ದರೆ ಇಷ್ಟು ಓದಿದ್ರೆ ಮ್ಯಾಕ್ಸಿಮಮ್ ಎನ್ ಎಫ್ ಓ ಈ ಒಂದು ಜಿ ಕೆ ಅನ್ನ ನೀವು ಏನು ಮಾಡ್ಬೋದಪ್ಪ ಇಲ್ಲಿ ಈ ಒಂದು ಜಿ ಕೆ ಅನ್ನ ಕವರ್ ಮಾಡ್ಬೋದು ಈ ಒಂದು ಎನ್ ಸಿ ಆರ್ ಟಿ ಯಾರು ಕವರ್ ಮಾಡ್ತಾರೆ ಈಗ ಸಪೋಸ್ ಸಮ್ ಸ್ಟೂಡೆಂಟ್ಸ್ ಫ್ರಮ್ ದ ಸಿ ಬಿ ಎಸ್ ಸಿ ಇರ್ತಾರೆ ಅವ್ರ ಅವ್ರ ಹತ್ರ ಎನ್ ಸಿ ಆರ್ ಟಿ ಬುಕ್ ಇದ್ದರೆ ಸೊ ಇಟ್ ಈಸ್ ಸಫಿಷಿಯಂಟ ಫಾರ್ ಮೋರ್ ಎಕ್ಸಾಂಪಲ್ ಏನಪ್ಪ ಕರ್ನಾಟಕ ರಿಲೇಟೆಡ್ ಕೆಲವೊಂದು ಕ್ವೆಶನನ್ನು ಕೇಳ್ತಾರೆ ಆ ಸಂದರ್ಭದಲ್ಲಿ ಕೆಲವೊಂದು ಕರ್ನಾಟಕ ರಿಲೇಟೆಡ್ ನೀವು ಯಾವುದೇ ಒಂದು ಬುಕ್ಗಳನ್ನು ಈಸಿಯಾಗಿ ಓದ್ಕೋಬೋದು ಇಲ್ಲಾಂದರೆ ಕರ್ನಾಟಕ ಸ್ಟೇಟ್ ಗೌರ್ಮೆಂಟ್ದು ಏನಿರ್ತಾವಲ್ಲ ಆ ಒಂದು ಬುಕ್ಗಳನ್ನು ಯೂಸ್ ಮಾಡಿ ಈ ಒಂದು ಜಿ ಕೆ ಪೇಪರ್ಗೆ ಒಂದು ಏನಪ್ಪ ಪ್ರಿಫರ್ ಮಾಡ್ಬೋದು ಮತ್ತು ತುಂಬ ಒಂದು ವಿಡಿಯೋಗಳು ಸಿಗ್ತಾವೆ ಯೂಟ್ಯೂಬಲ್ಲಿ ಸಾಕಷ್ಟು ಓಕೆನಾ ಆದರೆ ಈ ಒಂದು ಜಿ ಕೆ ಪೇಪರ್ ನಾರ್ಮಲ್ ಆಗಿ ಎಲ್ಲರೂ ಮಾಡ್ತೀರಾ ಓಕೆನಾ ಜಿ ಕೆ ಪೇಪರ್ ಮಾಡ್ತಾರೆ ಸೊ ಈ ಒಂದು ಜಿ ಕೆ ಪೇಪರ್ ಮೇಲೆ ಕೂಡ ತುಂಬ ಒಂದು ಮೇನ್ ಆಗಿ ನಿಮ್ಗೆ ಇನ್ನೊಂದು ಹೇಳಬೇಕಂದರೆ ಓಲ್ಡ್ ಇಯರ್ ಕ್ವಶನ್ ಪೇಪರ್ ಓಲ್ಡ್ ಇಯರ್ ಕ್ವಶನ್ ಪೇಪರ್ ಇಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಈ ಓಲ್ಡ್ ಇಯರ್ ಕ್ವಶನ್ ಪೇಪರ್ ಯಾರು ನೋಡಿಕೊಂಡು ಒಂದು ಪ್ರಿಪ್ರೇಷನ್ ಮಾಡ್ತಿರಲ್ಲ ಅವ್ರ ಸಕ್ಸಸ್ ಗ್ಯಾರಂಟಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕೆಂದರೆ ಯಾವ ರೀತಿ ಕ್ವೆಶನ್ ಸಿಗುತ್ತಾ ಯಾವ ಒಂದು ಡಿಫಿಕಲ್ಟಿ ಲೆವೆಲ್ ಇರುತ್ತೆ ಯಾವ ಥರ ಒಂದು ಒಂದು ಲೆವೆಲಲ್ಲಿ ಸ್ಟಡಿ ಮಾಡಿದ್ರೆ ಒಂದು ಈಸಿಯಾಗಿ ಒಂದು ಕ್ರ್ಯಾಕ್ ಅಂತ ಒಂದು ಐಡಿಯಾ ಸಿಗುತ್ತೆ ಸೊ ಈ ಒಂದು ಓಲ್ಡ್ ಇಯರ್ ಕ್ವೆಶನ್ ಪೇಪರ್ಗಳಲ್ಲೆಲ್ಲ ಓಕೆ ಈ ಒಂದು ಜಿ ಕೆ ಪೇಪರ್ ಒಂದು ಈ ಜಿ ಕೆ ಪೇಪರ್ದು ಏನಿದೆಯಲ್ಲ ಈ ಜಿ ಕೆ ಪೇಪರ್ದು ಎಲ್ಲ ಒಂದು ಕ್ವಶನ್ ಪೇಪರ್ಗಳನ್ನು ವಿತ್ ಆನ್ಸರ್ ವಿತ್ ಆನ್ಸರ್ ನಾನು ಈ ನನ್ನ ಬೋಧಿ ಓಕೆನಾ ಬೋಧಿ ಈ ಒಂದು ಯೂಟ್ಯೂಬ್ ಚಾನಲಲ್ಲಿ ನಾನು ತಿಳಿಸ್ಕೊಟ್ಟಿದ್ದೇನೆ ವಿತ್ ಸೊಲ್ಯೂಷನ ವಿತ್ ಸೊಲ್ಯೂಷನ್ ಅಂದರೆ ಯಾಕೆ ಆನ್ಸರ್ ಬರುತ್ತೆ ಯಾವ ರೀತಿ ಒಂದು ಆನ್ಸರ್ ಬರುತ್ತೆ ಅಂತ ಎಲ್ಲ ತಿಳಿಸ್ಕೊಟ್ಟಿದ್ದೀನಿ ನೀವು ಜಿ ಕೆ ಒಂದು ನೋಡ್ಬೋದು ಜಿ ಕೆ ಆಗಲಿ ಮ್ಯಾಥ್ಸ್ ಕ್ವಶನ್ ಪೇಪರ್ಗಾಗಲಿ ಮತ್ತು ಮ್ಯಾಥ್ಸ್ ಕ್ಲಾಸ್ಗಳನ್ನಾಗಲಿ ಆಗಲಿ ಮ್ಯಾಕ್ಸಿಮಮ್ ಈ ಲ್ಯಾಂಡ್ ಸರ್ವೇ ಮೇಲೆ ನಾನು ಕೂಡ ಒಂದು ಈ ಒಂದು ಜ್ಞಾನಬೋಧಿ ಯೂಟ್ಯೂಬ್ ಚಾನಲಲ್ಲಿ ಲ್ಯಾಂಡ್ ಸರ್ವೇಯರ್ ಲ್ಯಾಂಡ್ ಸರ್ವೇಯರ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಥವಾ ಟೂ ತೌಸಂಡ್ ಟ್ವೆಂಟಿ ಫೋರ್ ಲ್ಯಾಂಡ್ ಸರ್ವೇರ್ ಇದು ಪ್ರಿಪ್ರೇಷನ್ ಅಂತ ಒಂದು ಏನಪ್ಪ ಪ್ಲೇ ಲಿಸ್ಟ್ ಇದೆ ಆ ಒಂದು ಪ್ಲೇಲಿಸ್ಟ್ಗೆ ಹೋಗಿ ನೀವು ಚೆಕ್ ಮಾಡ್ಕೊಬೋದು ತುಂಬ ವಿಡಿಯೋಗಳು ನಿಮಗೆ ನೋಡ್ಲಿಕ್ಕೆ ಸಿಗ್ತಾವೆ ಒಂದು ಟೈಮ್ ಕ್ವಿ ಒಂದು ಕ್ವಿಕ್ ರಿವಿಷನ್ ಮಾಡಿದ್ರೆ ಅಂದರೆ ನೀವು ಈಸಿಯಾಗಿ ಒಂದು ಈ ಒಂದು ಈಸಿಯಾಗಿ ಒಂದು ಏನಪ್ಪ ಈ ಒಂದು ಮಾಹಿತಿಯನ್ನು ನೀವು ಕಲೆಕ್ಟ್ ಮಾಡ್ಕೋಬೋದು ಓಕೆನಾ ನೆಕ್ಸ್ಟ್ ಏನಪ್ಪ ಅಂದ್ರೆ ಇಲ್ಲಿ ಜನರಲ್ ಪೇಪರ್ ಆದಮೇಲೆ ಸ್ಪೆಸಿಫಿಕ್ ಪೇಪರು ಇದು ಭಾಳ ಇಂಪಾರ್ಟೆಂಟ್ ಇದು ಸ್ಪೆಸಿಫಿಕ್ ಪೇಪರ್ ಮ್ಯಾಕ್ಸಿಮಮ್ ಎಲ್ಲ ಪ್ಲೇ ಆ್ಯಂಡ್ ಇಂಪಾರ್ಟೆಂಟ್ ರೋಲ್ ಇದೆ ಇಲ್ಲಿ ನೋಡಿರಿ ಮೆಥೆಮೆಟಿಕ್ಸು ಈ ಮೆಥೆಮೆಟಿಕ್ಸನ್ನು ಹೇಗೆ ಕವರ್ ಮಾಡೋದಂದ್ರೆ ಈಗ ಆಲ್ರೆಡಿ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರನ್ನು ರೆಫರ್ ಮಾಡಿ ಕ್ವಶನ್ ಪೇಪರ್ದು ಆ ಕ್ವೆಶನ್ ಪೇಪರಲ್ಲಿ ಮ್ಯಾಥಮೆಟಿಕ್ಸ್ ಯಾವ ರೀತಿ ಕ್ವಶನ್ಗಳನ್ನು ಕೇಳಿದ್ದಾರೆ ಯಾವ ರೀತಿ ಕ್ವೆಶನ್ ಬಂದಿದ್ದಾವೆ ಅದನ್ನು ನೀವು ಅರಿತು ಅನಲೈಸ್ ಮಾಡಿಕೊಂಡು ಆಮೇಲೆ ಒಂದು ಸ್ಟಡಿಗೆ ಹೋಗಿರನು ಸುಮ್ಮನೆ ಸುಮ್ಮನೆ ಒಂದು ಮ್ಯಾಥಮೆಟಿಕ್ಸ್ ಅಂದ್ರೆ ಸಿಕ್ಕಂಗೆ ಮ್ಯಾಥಮೆಟಿಕ್ಸ್ ಒಂದು ಬುಕ್ ತೊಗೊಂಡು ಮಾಡ್ಕೊತ್ಕೊಂಡ್ರೆ ಬೇಡ್ರಿ ಟೈಮ್ ವೇಸ್ಟ್ ಮಾಡಬೇಡ್ರಿ ಓಕೆನಾ ಸೊ ಈ ಒಂದು ಪ್ರಿವಿಯಸ್ ಇಯರ್ ಕ್ವೆಶನ್ ಪೇಪರ್ಗಳನ್ನು ಈ ಒಂದು ನಮ್ಮ ಜ್ಞಾನಬೋಧಿ ಯೂಟ್ಯೂಬ್ ಚಾನಲಲ್ಲಿ ನಾನು ತುಂಬ ಒಂದು ಈ ಟೂ ತೌಸಂಡ್ ಸಿಕ್ಸ್ಟೀನಿಂದ ಈ ಅಪ್ಲೋಡ್ ಮಾಡಿದ್ದೀನಿ ವಿತ್ ಸೊಲ್ಯೂಷನ್ ಓಕೆನಾ ಸೊ ಈಗ ಕರೆಂಟ್ಲಿ ಜ್ಞಾನಬೋಧಿ ಈ ಒಂದು ಚಾನಲಲ್ಲಿ ಏನಪ್ಪ ಲ್ಯಾಂಡ್ ಸರ್ವೇರ್ ಕ್ರ್ಯಾಶ್ ಕೋರ್ಸ್ ಲ್ಯಾಂಡ್ ಸರ್ವೇರ್ ಕ್ರ್ಯಾಶ್ ಕೋರ್ಸ್ ಅಂತ ಒಂದು ಸರಣಿ ಸ್ಟಾರ್ಟ್ ಮಾಡಿದ್ದೀವಿ ಈಗಾಗಲೇ ತುಂಬ ವಿಡಿಯೋಗಳನ್ನು ಮಾಡಿದ್ದೀವಿ ಇವೆಲ್ಲ ಇರೋದು ಮ್ಯಾಕ್ಸಿಮಮ್ ಮ್ಯಾಥಮೆಟಿಕ್ಸ್ ಮೇಲೇ ಸೊ ವಿತ್ ಚಾಪ್ಟರ್ ವೈಸ್ ನಾನು ಆ ಒಂದು ಈ ಮ್ಯಾಥೆಮೆಟಿಕ್ಸನ್ನು ಹೇಳಲಿಕ್ಕೆ ಟ್ರೈ ಮಾಡಿದ್ದೀನಿ ಓಕೆನಾ ಆದಷ್ಟು ನಾನು ಟ್ರೈ ಮಾಡಿದ್ದೀನಿ ಹಂಡ್ರೆಡ್ ಪರ್ಸೆಂಟ್ ಕೊಡ್ತೇನೆ ಅಂತ ನನಗೆ ಒಂದು ವಿಶ್ವಾಸ ಇದೆ ಆದ್ರೂ ದಯವಿಟ್ಟು ಎಲ್ಲಾದರೂ ಒಂದು ಮಿಸ್ಟೇಕ್ ಆಗಿದ್ದರೆ ಅಥವಾ ನನ್ನಿಂದ ಒಂದು ಏನಾದರೂ ಮಿಸ್ ಆಗಿದ್ದರೆ ನೀವು ನೀವು ಅದನ್ನು ತಿದ್ದಿ ಒಂದು ಏನಪ್ಪ ಅದನ್ನು ಅಡ್ಜಸ್ಟ್ ಮಾಡ್ಕೋಬೋದು ಓಕೆನಾ ಸೊ ದಯವಿಟ್ಟು ನಾನು ಹೇಳ್ತಾ ಇದ್ದೀನಿ ಆ ಒಂದು ವಿಡಿಯೋಗಳು ತುಂಬ ಹೆಲ್ಪ್ಫುಲ್ ಆಗ್ತವೆ ಏನಪ್ಪ ಒಂದು ಐಡಿಯಾ ಸಿಗುತ್ತಾ ನಾನು ಈಗ ನಂದ ವಿಡಿಯೋ ಮಾಡಿದ್ರೆ ಏನಪ್ಪ ನಾನು ಒಂದು ವಿಡಿಯೋಗಳನ್ನು ನೋಡಿದ್ರೇ ನೀವು ಸೆಲೆಕ್ಟ್ ಆಗ್ತೀರಿ ಅಂತ ನಾನು ಹೇಳ್ತಾ ಇಲ್ಲ ಜಸ್ಟ್ ಒಂದು ನನ್ನ ವಿಡಿಯೋಗಳನ್ನು ಒಂದು ರೆಫ್ರೆನ್ಸ್ಗೆ ಇಟ್ಕೊಳ್ಳಿ ಯಾವ್ದು ಓಕೆನಾ ಜಸ್ಟ್ ರೆಫ್ರೆನ್ಸ್ ರೆಫ್ರೆನ್ಸ್ ಅಂದ್ರೇನು ಒನ್ ಟೈಮ್ ನೋ ನೋಡ್ಕೊಳ್ಳಿ ಯಾವ ಥರ ಕ್ವೆಶನ್ ಬರ್ತವೆ ಓಕೆನಾ ಓಕೆನಾ ಸೊ ನನಗೆ ಲೈವ್ ಒಂದು ಏನಪ್ಪ ಟೂ ತೌಸಂಡ್ ಏನು ಟೂ ತೌಸಂಡ್ ಯಾವಾಗ ಟೂ ತೌಸಂಡ್ ಟ್ವೆಂಟಿಯಲ್ಲೇ ನಾನು ಲ್ಯಾಂಡ್ ಸರ್ವೇರ್ ಎಕ್ಸಾಮನ್ನು ಕೊಟ್ಟಿದ್ದೆ ಅಂದರೆ ಈ ಸರ್ವೇರ್ ಸೋ many ಟೈಮ್ಸ್ ಐ ಕ್ವಾಲಿಫೈಡ್ ಫಾರ್ ದ ಲೈಸೆನ್ಸ್ ಸರ್ವೇರ್ ಎಕ್ಸಾಮ್ ಓಕೆ ಸೊ ನಾನು ಟ್ವ ಟ್ವೆಂಟಿಯಲ್ಲಿ ಆಗಿದ್ದೀನಿ ಟ್ವೆಂಟಿ ಒನ್ನಲ್ಲಾಗಿದ್ದೀನಿ ಓಕೆನಾ ಸೊ ನಾನು ಕ್ವಾಲಿಫೈ ಆಗಿದ್ದೀನಿ ಸೊ ನನಗೆ ಈ ಒಂದು ಪ್ರ್ಯಾಕ್ಟಿಕಲ್ ನಾಲೆಜ್ ಇದೆ ಒಂದು ಯಾವ ರೀತಿ ಒಂದು ಲೈವ್ ಎಕ್ಸಾಂಪಲ್ ಇದೆ ಸೊ ಆ ಒಂದು ಇಂಟನ್ನೇ ನಾನು ನಿಮಗೆ ಇಲ್ಲಿ ಒಂದು ಪ್ರಿಪ್ರೇಷನ್ಗಾಗಿ ಒಂದು ಇಲ್ಲಿ ಪ್ಲಸ್ ಪಾಯಿಂಟಾಗಿ ಕೊಡ್ತಾಯಿದ್ದೀನಿ ಓಕೆನಾ ಸೊ ನೀವು ಈ ನನ್ನ ಒಂದು ಮ್ಯಾಥಮೆಟಿಕ್ಸ್ ವಿಡಿಯೋಗಳನ್ನು ಈ ಲ್ಯಾಂಡ್ ಸರ್ವೇರ್ ಕ್ರ್ಯಾಶ್ ಕೋರ್ಸ್ ವಿಡಿಯೋಗಳನ್ನು ನೀವು ಅದು ಯೂಸ್ ಮಾಡಿಕೊಂಡು ನೀವು ಒಂದು ನಿಮಗೆ ಒಂದು ಫೌಂಡೇಶನ್ ಆಗಿ ಇಟ್ಕೋಬೋದು ಮತ್ತು ನೀವು ಬೆಟರ್ ಇನ್ನೂ ಇಷ್ಟು ಸಾಕಾಗಲಿಲ್ಲ ಅಂದರೆ ನೀವು ಬೆಟರ್ ಏನು ಮಾಡಬೇಕಪ್ಪ ಟೆಂತ್ ಕ್ಲಾಸ್ ಟೆಂತ್ ಕ್ಲಾಸ್ದು ಮ್ಯಾಥಮೆಟಿಕ್ಸ್ ಬುಕ್ಕು ಪ್ಲಸ್ ಪಿ ಯು ಸಿ ಫಸ್ಟ್ ಇಯರ್ ಪಿ ಯು ಸಿ ಫಸ್ಟ್ ಇಯರ್ದು ಏನು ಮ್ಯಾಥಮೆಟಿಕ್ಸ್ ಬುಕ್ಕು ಈ ಟೆಂತ್ ಕ್ಲಾಸ್ದೇ ಮ್ಯಾಕ್ಸಿಮಮ್ ಆಯಿತು ಟೆಂತ್ದು ಮ್ಯಾಥಮೆಟಿಕ್ಸು ಪಿ ಯು ಸಿ ಫಸ್ಟ್ ಇಯರ್ದು ಕೆಲವೊಂದು ಚಾಪ್ಟರ್ಗಳು ಸೆಕೆಂಡ್ ಇಯರಲ್ಲಿ ಬರ್ತವೆ ಈ ಒಂದು ಚಾಪ್ ಈ ಬುಕ್ಗಳನ್ನು ನೀವು ಎಲ್ಲ ಕವರ್ ಮಾಡಿದ್ದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಗ್ಯಾರಂಟಿ ಈ ಬುಕ್ಗಳ ನಂತರ ನೀವು ಕವರ್ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಗ್ಯಾರಂಟಿ ಓಕೆನಾ ಇದರಲ್ಲಿ ಏನಿಲ್ಲಪ್ಪ ಸ್ಕ್ವೇರ್ ಆ್ಯಂಡ್ ರೂಟ್ಸ್ ಬರ್ತವೆ ಇದನ್ನು ಮಾಡಿದ್ದೀವಿ ಸೆಟ್ ಥ್ರೀ ಸೇಟ್ ಥ್ರೀ ಮಾಡಿ ಸಿಕ್ವೆನ್ಸ್ ಮಾಡಿದ್ದೀವಿ ಓಕೆನಾ ಮೈಟ್ರಸಸ್ ಮಾಡಿದ್ದೀವಿ ಪರ್ಮಿಟೇಷನ್ ಏನೂ ಮಾಡಿಲ್ಲ ಮಾಡ್ತಾ ಮಾಡ್ತಾಯಿದ್ದೀವಿ ಓಕೆನಾ ಎಸ್ ಸಿ ಎಫ್ ಎಲ್ ಸಿ ಮಾಡಿದ್ದೀವಿ ಬಿ ಎಸ್ ಸಿ ಎಲ್ ಜೆ ಬಿಡ ಹೇಳ್ತಾ ಇದ್ದೀವಿ ಓಕೆನಾ ಇದು ತುಂಬ ಈಜಿ ಈಜಿ ಇದ್ದಾವೆ ಈ ಕೋರ್ಡಿನೇಟಿಕ್ ಇಕ್ವೇಷನ್ ನಿನ್ನೆ ತಾನೇ ಮಾಡಿದ್ದೀವಿ ಈ ಒಂದು ಎಲ್ಲ ಚಾಪ್ಟರ್ ವೈಸನ್ನು ಈ ಒಂದು ನಮ್ಮ ಚಾನಲಲ್ಲಿ ತುಂಬ ವೀಡಿಯೋಗಳನ್ನು ಅಪ್ ಅಪ್ಡೇಟ್ ಮಾಡಿದ್ದೀವಿ ನೀವು ಆ ಒಂದು ವಿಡಿಯೋಗಳನ್ನು ರೆಪಾರ್ಡ್ ಮಾಡಿ ಯೂಸ್ ಮಾಡ್ಕೋಬೋದು ಮತ್ತು ಫಿಸಿಕ್ಸ್ಗೆ ಇಫ್ ಸಪೋಸ್ ನೀವು ಇಂಗ್ಲೀಷ್ ಮೀಡಿಯಮ್ ಇದ್ದರೆ ಲೂಸೆಂಟ್ ಅಂತ ಒಂದು ಬುಕ್ ಸಿಗುತ್ತೆ ಲೂಸೆಂಟ್ ಓಕೆನಾ ಈಗ ನಾನು ಇನ್ಕ ಹೇಳಿಲ್ಲ ನಿಮಗೆ ಸೈನ್ಸ್ ಸೈನ್ಸ್ಗೆ ಅಂದರೆ ಜಿ ಅಲ್ಲಿ ಕೂಡ ಜಿ ಕೆ ಪೇಪರಲ್ಲಿ ಸೈನ್ಸ್ ಕ್ವಶನ್ಗಳು ಸಿಗ್ತಾವೆ ನಿಮ್ಮ ನೋಡಲಿಕ್ಕೆ ಈ ಸೈನ್ಸ್ಗೆ ನೀವು ಈ ಲೂಸೆಂಟ್ ಬುಕ್ಕನ್ನು ಯೂಸ್ ಮಾಡ್ಬೋದು ತುಂಬ ಯೂಸ್ಫುಲ್ ಇದು ಬೆಸ್ಟ್ ಬುಕ್ ಇದು ಫಿಸಿಕ್ಸ್ ಕೂಡ ನೀವು ಇದರಲ್ಲಿ ಕವರ್ ಮಾಡ್ಬೋದು ಅದೇ ಅದರ ಜೊತೆಗೆ ಜೋಗ್ರಫಿ ಅಂತ ಒಂದು ಬರುತ್ತೆ ಈ ಜೋಗ್ರಫಿಯಲ್ಲಿ ಕೆಲವೊಂದು ಪರ್ಟಿಕ್ಯುಲರ್ ಚಾಪ್ಟರ್ ಇದಾವೆ ಕೆಳಗಡೆ ಓಕೆನಾ ಆ ಚಾಪ್ಟರ್ಗಳನ್ನು ನೀವು ಅಷ್ಟೇ ಈ ಒಂದು ಟೆನ್ ಮಾರ್ಕ್ ಅಂದರೆ ಅಷ್ಟು ಚಾಪ್ಟರ್ಗಳನ್ನು ಮಾಡಿದ್ರೆ ನೀವು ಟೆನ್ ಮಾರ್ಕನ್ನು ಈಜಿಯಾಗಿ ತೆಗೆದುಕೊಳ್ಬೋದು ಸೊ ಆ ಒಂದು ಜೋಗ್ರಫಿಗೆ ನೀವು ಯಾವುದಪ್ಪ ಗಂಗಾ ಸಾರಿ ರಂಗನಾಥ್ ಬುಕ್ ಓದ್ಬೋದು ಕೆ ಎಮ್ ಸುರೇಶ್ ಓದ್ಬೋದು ನೋಡಿರಿ ಫಿಸಿಕ್ಸ್ ಕೆಲವೊಂದು ಮ್ಯಾಗ್ನೆಟಿಸಮ್ ಬರ್ತಾವೆ ಹೀಟ್ ಬರ್ತೈತಿ ಇಲೆಕ್ಟ್ರಿಸಿಟಿ ಬರ್ತೈತಿ ಓಕೆ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ರೇಡಿಯೇಷನ್ ಬರ್ತದೆ ಡೈನಮಿಕ್ಸ್ ಬರ್ತದೆ ಓಕೆನಾ ಹೀಟ್ ಈಗಾಗಲೇ ಹೇಳಿದಾಗ ಹೀಟು ಸೌಂಡು ಲೈಟು ಈ ಥರ ಎಲ್ಲ ಚಾಪ್ಟರ್ಗಳು ಬರ್ತವೆ ಸೊ ನಾನು ಮ್ಯಾಕ್ಸಿಮಮ್ ಆಗಿ ಇವೆಲ್ಲ ಬುಕ್ಗಳ ಜೊತೆಗೆ ನಾನು ಮಾಡೋ ವಿಡಿಯೋ ವಿಡಿಯೋಗಳು ನಿಮಗೆ ಒಂದು ರೆಫ್ರೆನ್ಸ್ ಒಂದು ಮೇನ್ ಫೌಂಡೇಶನ್ ಅಂತ ತಿಳಿದುಕೊಡಿ ಯಾಕೆಂದರೆ ನಿಮಗೆ ಇಷ್ಟ ಆದರೆ ನೋ ನೋಡಿ ನಾನೇ ನೋಡಬೇಕಂತಲೇ ಇಲ್ಲ ಆದರೆ ಮೇನ್ ಇಂಟೆನ್ಷನ್ ಏನಪ್ಪ ಒಂದು ಆ ಒಂದು ಲ್ಯಾನ್ ಸರ್ವೇರಿಗೆ ಆಗಿ ಹೇಳ್ತಾ ಇರ್ತೀನಿ ಸುಮ್ಮನೆ ಒಂದು ಸಿಲೆಬಸ್ ಕವರ್ ಮಾಡೋದಂದರೆ ಕವ ಒಂದು ಆ ಸಿಲೆಬಸನ್ನು ಕವರ್ ಮಾಡ್ತಾ ಇಲ್ಲ ಅರ್ಥ ಆಯಿತಾ ಒಂದು ಆ ಲ್ಯಾಂಡ್ ಸರ್ವೇರ್ ಒಂದು ಎಕ್ಸಾಮ್ಗೆ ಒಂದು ರೆಫ್ರೆನ್ಸ್ ಆಗಿ ನಾನು ಒಂದು ಲಾಸ್ಟ್ ಪ್ರಿವಿಯಸ್ ಇಯರ್ ಕ್ವೆಶನ್ ಪೇಪರನ್ನು ಕಂಪ್ಯಾರಿಸನ್ ಮಾಡಿ ಅನಲೈಸ್ ಮಾಡಿ ಅದರಲ್ಲಿ ಇಂಪ್ಲಿಮೆಂಟ್ ಮಾಡಿ ನಾನು ಈ ಒಂದು ಮ್ಯಾಥ್ಸ್ ವಿಡಿಯೋಗಳನ್ನು ಮತ್ತು ಇನ್ ಇನ್ನಿತರ ಒಂದು ಜಿ ಕೆ ವಿಡಿಯೋಗಳನ್ನು ಒಂದು ಮಾಡ್ತಾಯಿದ್ದೀನಿ ಸೊ ಆ ಒಂದು ವಿಡಿಯೋಗಳ ಒಂದು ಲಾಭವನ್ನು ನೀವು ಪಡೆದುಕೊಳ್ಬೇಕಂತ ನಾನು ಕೇಳ್ಕೊತಾ ಇದ್ದೀನಿ ಓಕೆನಾ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನಲ್ಗೆ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ಅವರು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು